ಬಿಟ್ಟು ಹೋದವರೇ ಬೆಚ್ಚಿ ಬೀಳುವ ಹಾಗೆ ಮಾಡಬೇಕು ಅಂದರೆ ಮೂರು ಕೆಲಸ ತಪ್ಪದೇ ಮಾಡಿ. ಒಂದು, ಅವರನ್ನು ಕಡೆಗಣಿಸಿಬಿಡಿ. ಉಪ್ಪಿನಂತೆ ಕಟು ಮಾತನ್ನು ಹೇಳುವವನು ಅವನೇ ನಿಜವಾದ ಸ್ನೇಹಿತ. ಸಕ್ಕರೆಯಂತೆ ಸಿಹಿ ಮಾತನಾಡುವವನೇ ನಯವಂಚಕ. ಅದಕ್ಕೆ ಹೇಳ್ತಾರೆ, ಉಪ್ಪಿನಲ್ಲಿ ಉಳಬಿದ್ದ ಇತಿಹಾಸವಿಲ್ಲ. ಅದೇ ರೀತಿ ಇತಿಹಾಸದಲ್ಲಿ ಉಳು ಬೀಳದ ಸಿಹಿಯೇ ಇಲ್ಲ ಅಂತ. ನಿಮ್ಮನ್ನು ಕಂಡ್ರೆ ಯಾರಿಗೆ ಇಷ್ಟ ಇರಲ್ವೋ, ನಿಮ್ಮನ್ನು ಕಂಡ್ರೆ ಯಾರಿಗೆ ಆಗ್ತಾ ಇರಲ್ವೋ, ನಿಮ್ಮನ್ನು ಕಂಡ್ರೆ ನನಗೆ ಇಷ್ಟನೇ ಇಲ್ಲ ಅಂತ ಯಾರು ಬಿಟ್ಟು ಹೋಗಿರ್ತಾರೋ ಅವರ ಹತ್ತಿರ ನೀನೇ ಬೇಕು ಅಂತ ಹತ್ತು ಕರೆದು ಅವರಿಗೆ ಬೆಣ್ಣೆ ಹಚ್ಚೋ ಅವಶ್ಯಕತೆ ನಿಮಗಿಲ್ಲ. ಬದಲಾಗಿ ಅವರನ್ನು ಕಡೆಗಣಿಸಬೇಕು. ನಿಮ್ಮನ್ನು ಯಾರು ನೋಯಿಸಿರ್ತಾರೋ ಅವರನ್ನು ಮೊದಲು ಕಡೆಗಣಿಸುವುದನ್ನು ಕಲಿಯಿರಿ. ಪದೇ ಪದೇ ಒಂದು ಮನಸ್ಸಿನ ಮೇಲೆ ನಿರಂತರವಾಗಿ ಪೆಟ್ಟು ಬಿದ್ದರೆ ಆ ಮನಸ್ಸು ಕಲ್ಲಾಗಿ ಮೌನವಾಗಿ ಬಿಡುತ್ತೆ. ಮತ್ತೆ ಯಾವತ್ತೂ ಆ ಮನಸ್ಸು ಮೊದಲಿನ ತರಹ ಇರಲ್ಲ. ಒಂದು, ಮರೆಯುವ ಪ್ರಯತ್ನ ಮಾಡುತ್ತೆ, ಇಲ್ಲ ಮರೆಯೋಕ್ಕೂ ಆಗದೆ ಒಂದು ದಿನ ಸತ್ತೇ ಹೋಗುತ್ತೆ. ಅಂತಹ ಯಾವುದೇ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆದು ಹೋಗಿದ್ದರೆ ಅದನ್ನು ಕಡೆಗಣಿಸಿಬಿಡಿ. ಜೀವನದಲ್ಲಿ ಯಾವುದೇ ಕಾರಣಕ್ಕೂ ನೀವು ಚಿಂತಿಸಿ ಕೊರಗುವ ಅಗತ್ಯ ನಿಮಗಿಲ್ಲ. ಅಸಲಿಗೆ ಯಾರ ಜೀವನದಲ್ಲಿ ಕಷ್ಟ, ನೋವು, ಸಂಕಟಗಳಿಲ್ಲ? ಜೀವನದಲ್ಲಿ ಪ್ರತಿಯೊಬ್ಬರೂ ಕಷ್ಟ, ನೋವು, ಸಂಕಷ್ಟಗಳನ್ನು ಅನುಭವಿಸಿಯೇ ಗೆದ್ದಿರುವುದು. ಒಬ್ಬ ವ್ಯಕ್ತಿ ಯಾವಾಗ ಇನ್ನೊಬ್ಬ ವ್ಯಕ್ತಿಯ ಮೇಲೆ ನಂಬಿಕೆ ಕಳ್ಕೊತಾನೋ ಅದೇ ಕೊನೆ ಆ ವ್ಯಕ್ತಿ ಅವರ ಜೀವನದಲ್ಲಿ ಪುನಃ ಬೇಕಾದರೂ ಬರಬಹುದೇನೋ. ಆದರೆ ಅವರ ಮನಸ್ಸಿನಲ್ಲಿರೋದಕ್ಕೆ ಯಾವತ್ತಿಗೂ ಸಾಧ್ಯವಿಲ್ಲ. ಯಾಕಂದರೆ ಅವರ ಮೇಲಿರುವ ಆಸೆ, ನಂಬಿಕೆ, ವಿಶ್ವಾಸ, ಪ್ರೀತಿಯಿಂದ ಶಾಶ್ವತವಾಗಿ ದೂರವಾಗಿರುತ್ತಾರೆ. ನಿಮ್ಮ ಕಣ್ಣೀರನ್ನು ಇಲ್ಲಿ ಯಾರು ನೋಡೋದಿಲ್ಲ. ನಿಮ್ಮ ನೋವನ್ನು ಇಲ್ಲಿ ಯಾರು ಗುರುತಿಸುವುದಿಲ್ಲ. ನಿಮ್ಮ ಕಷ್ಟ ನಷ್ಟಗಳನ್ನು ಇಲ್ಲಿ ಯಾರು ತೀರಿಸುವುದಿಲ್ಲ. ಆದರೆ ಎಲ್ಲರೂ ನಿಮ್ಮ ತಪ್ಪುಗಳನ್ನು ಹುಡುಕುವ ಕೆಲಸದಲ್ಲಿ ಮಾತ್ರ ಮುಂದೆ ಇರುತ್ತಾರೆ. ಇದುವೇ ನಿಜವಾದ ಜೀವನ. ಈ ಜನಗಳಿಗೆ, ಈ ಜೀವನಕ್ಕೆ ಯಾವತ್ತೂ ಹೆದರಿ ಬದುಕಬೇಡಿ. ಹೆದರುವುದಾದರೆ ನಿಮ್ಮ ಆತ್ಮಸಾಕ್ಷಿಗೆ ಹೆದರಿ ಬದುಕಿ. ಯಾರು ನಿಮ್ಮ ಜೀವನದಲ್ಲಿ ನಿಮ್ಮ ಜೊತೆ ಶಾಶ್ವತವಾಗಿ ಬರುವುದಿಲ್ಲ. ಬರುವುದು ಒಂದೇ, ನಿಮ್ಮ ಒಳ್ಳೆತನ, ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ಶ್ರದ್ಧೆ, ಭಕ್ತಿ, ಇವುಗಳನ್ನು ನಂಬಿಕೊಂಡು ನೀವು ಜೀವನ ಸಾಗಿಸಬೇಕು. ಬದುಕೊಂದು ಸಾಗರವಾದರೆ ಅದರ ಆಚೆ ಕಾಣುವ ದಡವ ಮುಟ್ಟಬೇಕೆಂದು ಆಸೆ ಪಡುವ ಆಶಾವಾದಿಗಳೇ ನಾವು. ಈ ಓಟದಲ್ಲಿ ಪಡೆಯುವುದು ಏನೂ ಇಲ್ಲ, ಕಳೆದುಕೊಳ್ಳುವುದು ಏನೂ ಇಲ್ಲ. ಹಾಗಂತ ಓಟವನ್ನು ನಿಲ್ಲಿಸುವಂತೆಯೂ ಇಲ್ಲ. ಆದರೆ ದಡವ ಸಮೀಪಿಸುತ್ತಿದ್ದಂತೆ ಉಳಿಯುವುದು ನೆನಪುಗಳು ಮಾತ್ರ. ಅದರಲ್ಲಿ ಮನಸ್ಸಿಗೆ ಹಿತ ನೀಡುವ ಸುಂದರ ಅಲೆಗಳು ಕೆಲವಾದರೆ ಮುಳ್ಳುಗಳಂತೆ ಚುಚ್ಚಿ ಚುಚ್ಚಿ ಕೊಲ್ಲುವ ಬುಗಿಲೆದ್ದ ಸುನಾಮಿಗಳೇ ಹಲವು. ಜೀವನವನ್ನು ಸಮುದ್ರಕ್ಕೆ ಹೋಲಿಸಲು ಕಾರಣ, ಸಮುದ್ರ ನೋಡಲು ಎಷ್ಟು ಶಾಂತವೋ ಒಮ್ಮಿಂದೊಮ್ಮೆಲೆ ರುದ್ರ ತಾಂಡವನಂತೆ ನರ್ತಿಸುತ್ತೆ. ಹಾಗೆ ಜೀವನವು ಕೂಡ ಒಮ್ಮೆ ಸುಂದರವಾಗಿ ಶಾಂತವೆನಿಸಿದರೂ ಅನಿರೀಕ್ಷಿತ ತಿರುವುಗಳು ಬಂದು ಅಲ್ಲೋಲ ಕಲ್ಲೋಲವನ್ನು ಮಾಡಿಬಿಡುತ್ತೆ. ಸಮುದ್ರದಿಂದ ನಾವು ಕಲಿಯುವ ಪಾಠ ಏನು ಅಂದರೆ, ಯಾವುದು ಇಲ್ಲಿ ಶಾಶ್ವತವಲ್ಲ. ಅಲೆಗಳಂತೆ ಸುಖ ದುಃಖ ಬಂದು ಹೋಗಿ ಮಾಡ್ತಾನೆ ಇರುತ್ತೆ. ನೀವು ಮಾಡಬೇಕಾಗಿರುವ ಎರಡನೇ ಕೆಲಸ ನಿರಂತರ ಪ್ರಯತ್ನ. ನಿಮ್ಮನ್ನು ನೀವು ನಂಬಿ, ನಿಮ್ಮ ಆತ್ಮವಿಶ್ವಾಸವನ್ನು ನಂಬಿ ನಿಮ್ಮ ಜೀವನದಲ್ಲಿ ಮುಂದೆ ಬರುವುದನ್ನು ಕಲಿತುಕೊಳ್ಳಿ. ಯಾರ ಜೀವನದಲ್ಲಿ ಯಾರೂ ಕೂಡ ಬಂದು ಸಹಾಯ ಮಾಡಲ್ಲ. ಇನ್ನೊಬ್ಬರ ಚಿಂತೆ ಮಾಡುತ್ತಾ ನಿಮ್ಮ ಜೀವನವನ್ನು ನೀವು ಹಾಳು ಮಾಡ್ಕೋಬೇಡಿ ಅಂತ ಭಗವಂತ ನಿಮಗೆ ಅವಕಾಶಗಳ ಮೇಲೆ ಅವಕಾಶ ಕೊಡ್ತಾ ಇರ್ತಾರೆ. ಆ ಅವಕಾಶಗಳನ್ನು ದುರುಪಯೋಗಪಡಿಸಿಕೊಂಡು ಚಿಂತೆಯಲ್ಲಿ ಕೊರಗುತ್ತಾ ನಿಮ್ಮ ಜೀವನವನ್ನು ಹಾಳು ಮಾಡ್ಕೋಬಾರ್ದು. ಅದರ ಬದಲಾಗಿ ನಿರಂತರವಾದ ಪ್ರಯತ್ನ ನಿಮ್ಮ ಜೊತೆ ಇರಲಿ. ಅದರಲ್ಲಿ ಯಾವುದೇ ಕೆಲಸ ಆಗಲಿ, ನಿಮ್ಮ ಜೀವನದಲ್ಲಿ ನಿರಂತರವಾಗಿ ಪ್ರಯತ್ನ ಇರಬೇಕು. ಇನ್ನೊಬ್ಬರ ಬದುಕಿನಲ್ಲಿ ಇಣುಕಿ ನೋಡಬೇಡಿ. ಇನ್ನೊಬ್ಬರ ಸಂಸಾರದ ಬಗ್ಗೆ ಮಾತನಾಡಬೇಡಿ. ನಿಮ್ಮ ಜೀವನದಲ್ಲಿ ಯಾರ ಬಗ್ಗೆಯೂ ಮಾತನಾಡಿ ಕಾಲಹರಣ ಮಾಡಬೇಡಿ.
ನಿಮ್ಮ ಮನೆಯಲ್ಲಿ ಕೊಳೆತು ನಾರುತ್ತಿರುವ ಹೊಲಸನ್ನು ಮೊದಲು ಸ್ವಚ್ಛ ಮಾಡಿಕೊಳ್ಳಿ. ಕಂಡವರ ಮನೆಯ ಕತೆ ಕೇಳಿ ನೀವು ಏನು ಸಾಧಿಸಲು ಸಾಧ್ಯ? ಇಲ್ಲಿ ಯಾರು ಯಾರಿಗೂ ಪಾಠ ಕಲಿಸಲು ಬುದ್ಧಿ ಕಲಿಸಲು ಅಧಿಕಾರವಿಲ್ಲ. ಪ್ರತಿ ಜೀವಿಗಳು ಹುಟ್ಟು ಸಾವು ಕಷ್ಟ ಸುಖ ನೋವು ಸಂಕಷ್ಟಗಳಿಗೆ ಅಣೆ ಬರಹ ಕಾರಣ. ಕಾಲಚಕ್ರದೊಳಗೆ ಯಾರನ್ನು ಎತ್ತಬೇಕು ಯಾರನ್ನು ಪಾತಾಳಕ್ಕೆ ತುಳಿಯಬೇಕು ಕಾಲವೇ ನಿರ್ಣಯ ಮಾಡುತ್ತೆ. ನಿಮ್ಮ ಜೀವನದಲ್ಲಿ ನಿಮಗೆ ಯಾರೇ ನೋಯಿಸಲಿ ಯಾರೇ ಅವಮಾನ ಮಾಡಲಿ ನೀವು ಮಾತ್ರ ಅವರ ಕಡೆಗೆ ಗಮನ ಕೊಡದೆ ಸತತ ಪ್ರಯತ್ನದ ಕಡೆಗೆ ಗಮನ ಕೊಡಬೇಕು. ಸಮಯಕ್ಕೆ ದುಡ್ಡಿಗಿಂತ ಹೆಚ್ಚು ಮೌಲ್ಯವಿದೆ. ಎಷ್ಟು ಬೇಕಾದರೂ ದುಡ್ಡು ಸಂಪಾದಿಸಬಹುದು. ಸಮಯವನ್ನು ಕೊಂಡುಕೊಳ್ಳುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆ ಸಮಯವನ್ನು ನೀವು ಯಾರ ಜೊತೆಯಲ್ಲೂ ಹಾಳು ಮಾಡಿಕೊಳ್ಳಬೇಡಿ. ಮುಪ್ಪಿನಲ್ಲಿ ನೀವು ಎಲ್ಲಿ ಕುಳಿತಿದ್ದೀರಾ ಎಂಬುದನ್ನು ನೋಡಿ ನೀವು ಯೌವನದಲ್ಲಿ ಎಲ್ಲಿ ನಿಂತಿದ್ದೀರಿ ಎಂಬುದನ್ನು ಹೇಳಬಹುದು. ಕೈಯಲ್ಲಿ ಶಕ್ತಿ ಇದ್ದಾಗ ಚೆನ್ನಾಗಿ ದುಡಿದರೆ ಜೀವನದ ಕೊನೆಯಲ್ಲಿ ನೀವು ಸುಖವಾಗಿ ಇರಬಹುದು. ಯಾರಿಗೆ ಸಹನೆ ಇರುವುದೋ ಅವರು ಜೀವನದಲ್ಲಿ ಏನು ಬೇಕಾದರೂ ಸಾಧಿಸಬಹುದು. ಈ ಜಗತ್ತಿನಲ್ಲಿ ಸೋಲಿನ ಭಯ ಆತಂಕ ಹೆಚ್ಚು ಕನಸನ್ನು ಹೊಸಕಿ ಹಾಕ್ತಾ ಇದೆ. ನಾನು ಸೋಲ್ತೀನಿ ಎಂಬ ಭಯ ಎಂಥ ಕನಸನ್ನಾದರೂ ಮೊಳಕೆಯಲ್ಲಿ ಚಿವಿಟಿ ಹಾಕಿಬಿಡುತ್ತೆ. ನಮ್ಮೊಳಗಿನ ಭಯವನ್ನು ನಾವು ಗೆಲ್ಲುವುದು ಬಹಳ ಮುಖ್ಯವಾಗುತ್ತೆ. ಒಂದೇ ಕೆಲಸವನ್ನು ಕೈಗೆತ್ತಿಕೊಂಡು ಅದು ಮುಗಿದ ನಂತರವೇ ಇನ್ನೊಂದು ಕೆಲಸವನ್ನು ಆರಂಭಿಸಬೇಕು. ಒಂದೇ ಸಲ ಹತ್ತಾರು ಕೆಲಸಗಳನ್ನು ಕೈಗೆತ್ತಿಕೊಳ್ಳಬೇಡಿ. ಯಾವುದನ್ನು ಮುಗಿಸಲು ಆಗುವುದಿಲ್ಲ, ಯಾವುದು ಮುಖ್ಯ ಎಂಬ ಆದ್ಯತೆಯನ್ನು ಮೊದಲು ನೀವು ನಿಗದಿಪಡಿಸಿಕೊಳ್ಳಬೇಕು. ನೀವು ಮಾಡಬೇಕಾದ ಮೂರನೇ ಕೆಲಸ ಏನೆಂದರೆ ಜೀವನದಲ್ಲಿ ನಡೆದು ಹೋದ ಘಟನೆಗಳ ಬಗ್ಗೆ ಯಾವತ್ತಿಗೂ ತಲೆ ಕೆಡಿಸಿಕೊಂಡು ಕೊರಗಬಾರದು. ಜೀವನದಲ್ಲಿ ಕಳೆದುಕೊಂಡ ಸಂಗತಿಗಳ ಬಗ್ಗೆ ಯಾವತ್ತಿಗೂ ತಲೆ ಕೆಡಿಸಿಕೊಳ್ಳಬೇಡಿ. ಆದರೆ ಕಳೆದುಕೊಂಡಿದ್ದಕ್ಕೆ ಹೆಚ್ಚು ಚಿಂತಿಸಿ ಕೊರಗುತ್ತಾ ಇದ್ದರೆ ನಿಮಗೆ ಏನೂ ಸಿಗೋದಿಲ್ಲ ಎಂಬುದು ನಿಮ್ಮ ತಲೆಯಲ್ಲಿ ಇರಲಿ. ಎಲ್ಲ ಸವಾಲುಗಳನ್ನು ಸಮಸ್ಯೆ ಎಂದು ಭಾವಿಸಬೇಡಿ. ಆದರೆ ಪ್ರತಿ ಸಮಸ್ಯೆಯನ್ನು ಸವಾಲು ಎಂದು ಸ್ವೀಕರಿಸಿ. ಆಗ ಸವಾಲು ಮತ್ತು ಸಮಸ್ಯೆಯನ್ನು ನೋಡುವ ನಿಮ್ಮ ಮನೋಭಾವ ಬದಲಾಗುತ್ತೆ. ಎಂತಹ ಸವಾಲುಗಳೇ ಬರಲಿ ಅದನ್ನು ಪರಿಹರಿಸುವ ಅದನ್ನು ಮೆಟ್ಟಿ ನಿಲ್ಲುವ ಮನೋಭಾವ ಗಟ್ಟಿಯಾಗುತ್ತಾ ಹೋಗುತ್ತೆ. ಜೀವನದಲ್ಲಿ ನೀವು ನೋವು ಅನುಭವಿಸದೇ ಇದ್ದರೆ ಸಾಹಸಿಯಾಗಲು ಸಾಧ್ಯವೇ ಇಲ್ಲ. ತಪ್ಪು ಮಾಡದೇ ಇದ್ದರೆ ಕಲಿಯೋದಕ್ಕೆ ಆಗೋದಿಲ್ಲ. ಸೋಲನ್ನು ಅನುಭವಿಸದೇ ಇದ್ದರೆ ಯಶಸ್ಸು ಕಾಣೋದಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಹಿನ್ನಡೆಗಳು ನಿಮ್ಮ ಸೋಲುಗಳು ನಿಮ್ಮ ಕಷ್ಟಗಳು ಕ್ಷಣಿಕ ಮಾತ್ರ. ನಿಮ್ಮ ಪ್ರಯತ್ನ ಒಂದೇ ನಿಮ್ಮನ್ನು ಸಾಧಕರನ್ನಾಗಿ ಮಾಡಬಲ್ಲದು. ಆದ್ದರಿಂದ ನೀವು ನಡೆದು ಹೋದ ಘಟನೆಗಳ ಬಗ್ಗೆ ಯಾವತ್ತಿಗೂ ತಲೆ ಕೆಡಿಸಿಕೊಂಡು ನಿಮ್ಮ ಜೀವನವನ್ನು ಕಷ್ಟದ ಕೂಪಕ್ಕೆ ತಳ್ಳಿಕೋಬೇಡಿ. ನಿಮಗೆ ಒತ್ತಡ ಸಂಕಟ ಹಾನಿ ಅವಮಾನಗಳನ್ನು ತಡೆದುಕೊಳ್ಳುವ ಶಕ್ತಿ ಇಲ್ಲದೇ ಇದ್ದರೆ ಯಶಸ್ಸನ್ನು ಕೂಡ ಪಡೆದುಕೊಳ್ಳುವ ಶಕ್ತಿ ಇಲ್ಲ ಅಂತ ಅರ್ಥ. ಯಾವಾಗ ನೀವು ಇವನ್ನೆಲ್ಲ ಎದುರಿಸಲು ಸಿದ್ಧರಾಗುತ್ತೀರಾ ಆಗ ನಿಮ್ಮ ಜೀವನದ ದಿಕ್ಕು ಬದಲಾಗುವ ಪಥದಲ್ಲಿ ತನ್ನಿಂದ ತಾನೇ ಸಾಗುತ್ತಾ ಇರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.